ಆಮೇಲೆ ನಿರ್ಮಲಾ ಸೀತಾರಾಮನ್ ನಮಗೆ ಸೋ ಇವರು ನಿರ್ಮಲಾ ಸೀತಾರಾಮನ್ ಹೇಳಿರೋದು ಸೊ ಮೆನಿ ಮನಿ ಡಸ್ ನಾಟ್ ಗೋ ಅವೇ ಫ್ರಮ್ ಕರ್ನಾಟಕ ಇಟ್ ಕಮ್ಸ್ ಬ್ಯಾಕ್ ಆಸ್ ವೆಲ್ ಅಂಡ್ ಕಮ್ಸ್ ಬ್ಯಾಕ್ ನಾಟ್ ಜಸ್ಟ್ ಲೈಕ್ ದಟ್ ಎಸ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ರೋಡ್ಸ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ಕನೆಕ್ಟಿವಿಟಿ ಇಟ್ ಕಮ್ಸ್ ಬ್ಯಾಕ್ ಫಾರ್ ಮೆಟ್ರೋ ಇಟ್ ಕಮ್ಸ್ ಬ್ಯಾಕ್ ಫಾರ್ ರೈಲ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ದಿಸ್ ಸಬ್ ಅರ್ಬನ್ ರೈಲ್ವೇ ಸಿಸ್ಟಮ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ಮಂಗಳೂರು ಪೋರ್ಟ್ ಇಟ್ ಕಮ್ಸ್ ಬ್ಯಾಕ್ ಫಾರ್ ದಿ ಕಲ್ಯಾಣ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಒಂದು ರೂಪಾಯಿ ಕೊಡಲ್ಲ ಮೆಟ್ರೋಗೆ ಒಂದು ರೂಪಾಯಿನೂ ಕೊಡಲ್ಲ ಮೆಟ್ರೋಗೆ ಒಂದು ರೂಪಾಯಿನೂ ಕೊಡಲ್ಲ ಕಲ್ಯಾಣ ಕರ್ನಾಟಕ ಒಂದು ರೂಪಾಯಿ ಕೊಡಲ್ಲ ಈ ಸಾರಿ ಕಲ್ಯಾಣ ಕರ್ನಾಟಕಕ್ಕೆ 5,000 ರೂಪಾಯಿ ಕೊಟ್ಟಿರೋ 5,000 ಕೋಟಿ ಕೊಟ್ಟಿರೋದು ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಆಮೇಲೆ ಮನೆಯ ಅಧ್ಯಕ್ಷರೇ ಸೀತಾರಾಮನ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು ಇಲ್ಲಿಂದ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ತೆರಿಗೆ ಕಡಿಮೆ ಆಯಿತು ಅಂತೇಳಿ 4.71 3.64 ಬಂದ್ಬಿಡ್ತು ಅಂತೇಳಿ ಅವ್ರು ಏನು ಮಾಡಿದ್ರು 15th ಫೈನಾನ್ಸ್ ಕಮಿಷನ್ನು 20-21 ಫಸ್ಟ್ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ನಲ್ಲಿ 5,495 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಹೇಳ್ತಾರೆ 5,495 ಕೋಟಿ ಕೊಡ್ತಾರೆ ಅದನ್ನು ಏನಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ ಅದು ಫಸ್ಟ್ ರಿಪೋರ್ಟ್ನಲ್ಲಿ ಮಾತ್ರ ಇತ್ತು ಅದಕ್ಕೋಸ್ಕರ ನಾನು ಕೊಡಲಿಲ್ಲ ಮತ್ತೆ 15th ಫೈನಾನ್ಸ್ ಕಮಿಷನ್ ಇಟ್ಟೆ ಅಟಾನಮಸ್ ಬಾಡಿ ನಾನು ಇಂಟರ್ಫಿಯರ್ ಆಗಲ್ಲ ಹಾಗಾದರೆ 20-21 ಕೊಟ್ಟಿದ್ದಂಥ ಫಸ್ಟ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಿದ್ರೋ ಇಲ್ವಾ ವೆನ್ ದಿ ಫಸ್ಟ್ ರಿಪೋರ್ಟ್ ಈಸ್ ಟೋಟಲಿ ಇಂಪ್ಲಿಮೆಂಟೆಡ್ ಎಕ್ಸೆಪ್ಟ್ ಗಿವಿಂಗ್ ಸ್ಪೆಷಲ್ ಗ್ರ್ಯಾಂಟ್ಸ್ ಟು ಕರ್ನಾಟಕ 5,495 ಕೊಡ್ಲಿಲ್ಲ ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ 6,000 ಕೋಟಿ ಪ್ಲಸ್ 5,495 ಕೋಟಿ 11,495 ಕೋಟಿ ನಮಗೆ ಬರಬೇಕಾಗಿತ್ತು ನ್ಯಾಯವ್ಯಾಪ್ತಿ 15th ಫೈನಾನ್ಸ್ ಕಮಿಷನ್ ಮೂಲಕ ಬರಬೇಕಾಗಿದ್ದದ್ದು 11,495 ಕೋಟಿ ಕೊಟ್ರ ಕೊಡಲಿಲ್ಲ ಯಾರು ಕೊಡಲಿಲ್ಲ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹು ಇಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಹು ಇಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಆಸ್ ಎ ರಾಜ್ಯಸಭಾ ಮೆಂಬರ್ ಕೊಡಲಿಲ್ಲ 11,495 ಕೋಟಿ ಆಮೇಲೆ ಇವರೇ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 5,300 ಕೋಟಿ ಕೊಡ್ತೀವಿ ಅಂತ ನಾವು ಆಮೇಲೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಕೇಳಿದ್ದು ನಾವು ಕರ್ನಾಟಕ ನಮಗೆ ಗ್ರ್ಯಾಂಟ್ಸ್ ಕೊಡಿ ಅಂತ ಕೇಳಿದ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅದಕ್ಕೆ ಗ್ರ್ಯಾಂಟ್ಸ್ ಕೊಡಿ ಅಂತ ಕೇಳಿದ್ದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 23-24 ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಇವತ್ತವರೆಗೆ 1 ರೂಪಾಯಿ ಬಂದಿಲ್ಲ ಇವತ್ತವರೆಗೆ ಒಂದೇ 1 ರೂಪಾಯಿ ಬಂದಿಲ್ಲ ದಿಸ್ ದಿ ಪೊಸಿಷನ್ ಕ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.